I like it, Kantha. I like it, I like it. Nama CM Abba Varna Ranjita Raja Karane. Anubhavada Matali Sikapate Jangal Jata Matadare. Yen Anubhavantea. Baile Aurne Kelana. Yay. ಅದಕ್ಕೋಸ್ಕರ ಹಾ ನಮ್ಮ ಸಿಎಂ ಸಿದ್ದು ಭಾರ ಇಂಟ್ರೋ ಮಾಡೋದಕ್ಕೆ ನಮ್ಮ ತಲಹರ್ಟ ಸಿಕ್ಕಾಪಟ್ಟೆ ಟೈಟ್ ಆಗಿ ಬಂದ್ಬಿಟ್ಟಿದಾನೆ. ಲೈ ಕಂಟಿನ್ಯೂ ಮಾಡ್ಲಾ. ಅಯ್ಯೋ ನಮ್ಮ ನಾಡಿನ ನೆಚ್ಚಿನ ಜನನಾಯಕ ಸಿಎಂ ಸಿದ್ದು ಬಾ ಇಲ್ಲೇ ಅದರಲ್ಲಪ್ಪ. ಈಗ ಸಾರಾಯಿ ನಿಲ್ಸಿದೆ. ಓನಪ್ಪ ನಿಲ್ಸಿದ್ದು ಆಯ್ತು, ಹೊಗೆ ಹಾಕ್ಸಿದ್ದು ಆಯ್ತು, ಈಗ ಅದು ಯಾವ ಥರದೋ ಕಲರ್ ಕಲರ್ ಬಾಟ್ಲೆಲ್ಲ ಬಂದ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಐ ರೇಟ್ ಬೇರೆ. ಥೋ ಅದಕ್ಕೆ ಸಾರ ಎಲ್ಲ ಮರ್ತೋಗ್ಬಿಡೋದೇನ ಕಾಣಿಸುತ್ತೆ. ಕುಡಿಯದಿದ್ದರೆ ಈ ಜನ ನಡೆಯಲಾರದೋ ಜೀವನ. ಅದ್ ಸರಿ ಸಿದ್ದು ಬಾಯ್, ಸಾರಾಯಿ ಬದಲಿಗೆ ಅದೇನು ಕೊಟ್ರಿ ನೀವು ಸಿದ್ದಣ್ಣ? ಸಾರಾಯಿ ಬದಲಿಗೆ ವಿಸ್ಕಿ, ವಿಸ್ಕಿಯೊಂದಿಗೆ ಸೂರ್ಯನು, ಐಸಿನೊಂದಿಗೆ ಚಂದ್ರನು. ಅಚ್ಚರಿ ಸಿದ್ದಣ್ಣ, ಈ ತರ ನೀತಿ ನಿಯಮ ಎಲ್ಲ ಯಾರೇ ಜಾರಿ ಮಾಡಿದ ಅವಾಗ? ಯಡಿಯೂರಪ್ಪ ಕುಮಾರಸ್ವಾಮಿ ಇದ್ದಾಗ ಸಾರಾಯಿ ನಿಲ್ಲಿಸ್ತೀವಿ, ಹಳ್ಳಿಗಾಡಿನಲ್ಲಿ ಕುಡಿಯೋದನ್ನೇ ಸಂಪೂರ್ಣ ನಿಲ್ಲಿಸ್ಬಿಡ್ತೀವಿ. ಸಾರಾಯಿ ನಿಲ್ಲಿಸಿ ಎಂತ ಘೋರ ಅನ್ಯಾಯ ಮಾಡಿಬಿಟ್ರು ನಮಗೆಲ್ಲ. ಅದಕ್ಕೆ ನೋಡ್ರಿ ಈ ಸಲನು ದಬಾಕ್ ಕಂಡಿದ್ದು ಅವ್ರ ದೋಸ್ತಿ ಸರ್ಕಾರ. ಸುಮ್ನೆ ಬಿಡ್ತಾ ಸಾರಾಯಿ ಸೇವಿಸೋರು ಶಾಪ ಹಂಗೆ ಆಗ್ಬೇಕು ಅವ್ರಿಗೆ. ನಿಲ್ಲಿಸ್ಬಿಟ್ಟು ಹೆಣ್ಮಕ್ಳು ಕಣ್ಣೀರು ಒರೆಸ್ತೀವಿ ಅಂತ ಹೇಳಿ. ಏನಂದಿದ್ದಪ್ಪ ಇನ್ನೊಂದು ಗೀತ ಹೇಳ್ಬಿಡಿ. ಹೆಣ್ಮಕ್ಳು ಕಣ್ಣೀರು ಒರೆಸ್ತೀವಿ. ಓ ಕಣ್ಣೀರೆಲ್ಲ ಒರೆಸ್ಬಿಟ್ರ? ಹಂಗಾದ್ರೆ ಆ ಕಣ್ಣೀರು ಇನ್ನು ಜಾಸ್ತಿ ಆಯ್ತು. ಜಾಸ್ತಿ ಆಯ್ತಾ? ಯಾಕಪ್ಪ ಸಿದ್ದು ಬಾಯ್? ಯಾಕಪ್ಪ ಅಂತಂದ್ರೆ ಪಾಕೆಟ್ 10 ರೂಪಾಯಿ 12 ರೂಪಾಯಿನ ಇತ್ತು. ಓ 10 ರೂಪಾಯೋ 12 ರೂಪಾಯಿ ಇತ್ತು, ಅಳಾಗ್ ಹೋಗ್ಲಿ ಬಿಡು. ಹೆಂಗ ಒಂದ್ 2 ಪ್ಯಾಕೆಟ್ ಕುಡಿದ್ಬಿಟ್ಟು ಗೋಡ ಗಿಡ ತಿನ್ಕೊಂಡು ಮರಗೋಯ್ತಾ ಇದ್ರು. ಕರೆಕ್ಟ್ ಸಿದ್ದು ಬಾಯ್, ಇದ್ದಿದ್ದನ್ನ ಇದ್ದಂಗ ಹೇಳೋ ಎದೆಗಾರಿಕೆ ಇರೋದು ನಿನ್ ಬಿಟ್ರೆ ಈ ದೇಶದಲ್ಲಿ ಯಾರಿಗೈತೆ ಹೇಳೋ? ಒಂದ್ ಬಾಟ್ಲಿಗೆ 60-70 ರೂಪಾಯಿ ಕೊಟ್ಟು ಕುಡಿಬೇಕು ಆ ಪರಿಸ್ಥಿತಿ ಆಗ್ಬಿಟ್ರೆ. ಅದು ಒಂದ್ ಬಾಟ್ಲಿ ಕುಡಿದ್ರೆ ಚಿಕ್ಕು ಆಗಲ್ಲ, 2 ಆರು ಕುಡಿಬೇಕು. ಒಂದು ಪೆಗ್ಗಿನ ಕಥೆ ಇದು, ಇದರ ಒಳಗಿನ ವ್ಯಥೆ ಇದು. ನಾನು ಒಳ್ಳೆಯವನಾಗಿ ಅನುಭವದಿಂದ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ, ಈ ಅನುಭವದಿಂದ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ. ಹುಡುಗರಿಗೆಲ್ಲ ನಾಯಕ ಆಗಿದೆ ನನ್ನ ಜಾತಕ. ಓ ನೀನು ನಮ್ಮನೆ ಆ ಬುಡಪ್ಪ. ಹಾಗಾದ್ರೆ ಖುಷಿ ಆಯ್ತು ಬಹಳ. ಅಲ್ಲಿಲ್ಲ ನೋಡಿ ಕಣ್ಣೀರು ವರ್ಷದಿಲ್ಲ, ಕಣ್ಣೀರು ಜಾಸ್ತಿ ಆಯ್ತು. ಈ ಮಾತು ಸುಳ್ಳಲ್ಲ, ಹುಡುಕನ ಬರವಣಿಗೆ. ಸಿದ್ದಣ್ಣ ನಮ್ಮ ತಾಯಣ್ಣ ಒಂದು ಮಾತು ಹೇಳ್ತೀನಿ ಕೇಳೋ. ನಿನ್ನ ಮಾತು ಕೇಳ್ತಾ ಇದ್ರೆ ಕಣ್ಣಲ್ಲಿ ಹಂಗೆ ಆನಂದ ಬಾಯಿಸ್ಪ ಉಕ್ಕಿ ಹರಿತಾ ಇದ್ ಕಣಪ್ಪ. ಯಾಕಂತಂದ್ರೆ 10-20 ರೂಪಾಯಿ ಕೊಡೋ ಕಡೆ ಈಗ 100 ರೂಪಾಯಿ ಮೇಲೆ ಖರ್ಚು ಮಾಡ್ಬೇಕಾಗಲ್ಲ ಆ ಪರಿಸ್ಥಿತಿ ಬಂದ್ಬಿಡೋದು. ಅಯ್ಯೋ ಹೂ ಕಣಪ್ಪ, ಸಿಂಪಲ್ ಲಿವಿಂಗ್ ಐ ಡ್ರಿಂಕಿಂಗ್ ತರ ಆಗ್ಬಿಟ್ಟೈತೆ, ಜೋಬಲ್ ಕಾಸೇ ಉಳಿಯಲ್ಲ. ಸೊ ಇದು ಪರಿಸ್ಥಿತಿ. ಅದಕ್ಕೆ ಸಿದ್ದು ಬಾಯ್ ಕೈ ಮುಗೋದು ಕೇಳ್ಕೊಳ್ತಿಲ್ಲ. ಇದು ನಿನ್ನ ಕಾಲಲ್ಲ, ಇದು ನಿನ್ನ ಕೈಯಲ್ಲ ಕಾಲು ಅಂತ ತಿಳ್ಕೊತೀನಿ. ಒಂದು ಕೆಲಸ ಮಾಡ್ಬಿಡಪ್ಪ, ಎಲ್ಲ ಮನೆ ಮಂದಿಗೆ ಸಾರಾಯಿ ಭಾಗ್ಯ ಯೋಜನೆ ಅಂತ ಮಾಡಿಬಿಟ್ಟು ಈ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ATM ಕಾರ್ಡು, ಕೊನೆಗೆ ಹಾಳಾಗೋಗ್ಲಿ ಅಂತ ಈ ಕ್ರೆಡಿಟ್ ಕಾರ್ಡಲ್ಲೂ ಸಖತ್ತಾಗಿ ಕಿಕ್ಕೊಡಿಯೋ ಸಾರಾಯಿ ಸುಲಭವಾಗಿ ಸಿಗೋ ಯೋಜನೆ ಅಂತ ಮಾಡಿಬಿಟ್ರೆ ಸಿದ್ದಣ್ಣ.